ವರುಣನ ಆರ್ಭಟಕ್ಕೆ ಬಾಳೆ ಬೆಳೆಗಳು ನೆಲೆಕಚ್ಚಿದವೆ. ಇದರ ಜೊತೆಗೆ ವಿದ್ಯುತ್ ಅವಘಡದಿಂದ ಕೂಡ ಮನೆಯಲ್ಲಿ ಭಸ್ಮವಾಗಿದೆ. ಈ ಕುರಿತು ಬ್ರೇಕಿಂಗ್ ಲಭ್ಯ ಆಗ್ತಿದೆ. ಅವಘಡದಿಂದ ಮತ್ತೊಂದು ಕಡೆಗೆ ಮನೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಭಸ್ಮ ಆಗಿದೆ. ಕೋಟಗೆರೆ ತಾಲೂಕಿನ ಹೊಳವನಹಳ್ಳಿ ಮತ್ತು ಅರ್ಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ಕಂಡು ಬಂದಿದೆ. ಬಿರುಗಾಳಿಯ ರಭಸಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆ ಇಲ್ಲಿ ಸಂಪೂರ್ಣವಾಗಿ ಭಸ್ಮ ಆಗಿದೆ ಎನ್ನಲಾಗ್ತಾ ಇದೆ. ಹೊಳವನಹಳ್ಳಿ ಗ್ರಾಮದ ಮೊಹಮ್ಮದ್ ಅಲಿ ಎಂಬಾತರ ಮನೆಯು ಕೂಡ ಇಲ್ಲಿ ಸುಟ್ಟು ಕರಕಲಾಗಿದೆ. ಅರ್ಸಾಪುರ ಗ್ರಾಮ ಪಂಚಾಯಿತಿನ ಹಲವು ಗ್ರಾಮಗಳಲ್ಲಿ ಬಿರುಗಾಳಿ ಬೀಸಿರೋದ್ರಿಂದ ಈ ಅವಘಡಗಳು ಕೂಡ ಇಲ್ಲಿ ಸಂಭವಿಸಿದ್ದಾವೆ. ಬಿರುಗಾಳಿಗೆ ಮನೆಗಳ ಶೀಟ್ಗಳು ಕೂಡ ಹಾರಿ ಹೋಗಿದ್ದಾವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಳೆ ಬಂದರೂ ಒಂದು ಕಡೆಗೆ ಖುಷಿ, ಬರಲಿಲ್ಲ ಅಂದರೂ ಮತ್ತೊಂದು ಕಡೆಗೆ ದುಃಖ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಬರಲಿಲ್ಲ ಅಂತಂದರೆ ಬೆಳೆಗಳು ನಾಶ ಆಗುತ್ತೆ ಅಂತ ಒಂದು ರೀತಿ, ಮತ್ತೊಂದು ಕಡೆಗೆ ವರುಣನ ಆರ್ಭಟ ನೋಡ್ತಾ ಇದ್ರೆ ಯಾಕಪ್ಪ ಮಳೆ ಬಂತು ಅಂತ ಮತ್ತೊಂದು ಕಡೆಗೆ ಆತಂಕ. ಇನ್ನು ಕೋಟಗೆರೆ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೊಳವನಹಳ್ಳಿ ಗ್ರಾಮಸ್ಥರು ಇಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಕೋಟಗೆರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ, ತೋಟಗಾರಿಕೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈಗ ರಾಜ್ಯದ ಹಲವು ಭಾಗಗಳಲ್ಲೂ ಕೂಡ ಮಳೆ ಸತತವಾಗಿ ಬರ್ತಾ ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಳೆ ಆಗಿರೋದ್ರಿಂದ ಮನೆಗಳ ಶೀಟ್ಗಳು ಕೂಡ ಹಾರಿ ಹೋಗಿದ್ದಾವೆ. ಜೊತೆಗೆ ವಿದ್ಯುತ್ ಅವಘಡದಿಂದ ಮನೆಯನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಭಸ್ಮ ಆಗಿದೆ. ಸ್ವತಃ ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ಮಾತಾಡಿದ್ದಾರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಮೋಘ್ ಟಿವಿ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ, ಬನ್ನಿ ಕೇಳೋಣ. ಆಗುವ ಸಹಾಯ ಮಾಡಿಬಿಟ್ಟು ಇದಕ್ಕೆ ಸ್ಪಂದಿಸಿ ಈಗ 5-6 ಲಕ್ಷ ಈಗ ಮಗಳು ಮದ್ವೆ, ಈಗ 2 ತಿಂಗಳಿದೆ. ಈಗ ಈ ಮನೆ ಪರಿಸ್ಥಿತಿಯಲ್ಲಿ ಇರೋಕ್ ಜಾಗ ಇಲ್ಲ. ಇವ್ರಿಗೊಂದು ಮನೆ, ಇವ್ರಿಗೊಂದು ಮಗಳಿಗೆ ಒಂದು ಅನುಕೂಲ ಮಾಡಿ, ಇವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಟ್ಟೆ ಬರೆಯಲ್ಲ, ಆಮೇಲೆ ಸ್ಕೂಲ್ ಬ್ಯಾಗ್ ಎಲ್ಲ ಸುಟ್ಟೋಗಿದ್ದಾವೆ ಸರ್. ದಯವಿಟ್ಟು ಅದೊಂದು ಕೆಲಸ ಮಾಡ್ಕೊಳ್ಬೇಕಂತ ಹೇಳಿ ನಾವು ಒಳವನಹಳ್ಳಿ ಪರವಾಗಿ ಮತ್ತು 5ನೇ ಬ್ಲಾಕಿನ ಪರವಾಗಿ ಆಮೇಲೆ ಮೀಡಿಯಾದವ್ರಿಗೆ ಆಮೇಲೆ ಸರ್ ಅಡ್ಮಿಟ್ ಆಗುವ ವಾರ ಆಗಿದೆ ಸರ್. ತಾಯಿನೂ ಅಲ್ಲೇ ಇದ್ದಾರೆ? ತಾಯಿನೂ ಅಲ್ಲೇ ಇದ್ದಾರೆ ಸರ್. ಯಾರು ಇಲ್ದಿದ್ದಾಗ ಈ ಘಟನೆ ಆಗಿದೆ. ಅದು ಮಕ್ಕಳು ಆಗ್ತಾನೆ ಓದಕ್ ಹೋಗಿದ್ದಾರೆ, ಆ ಓದಕ್ ಹೋಗಿದ್ರೆ 3 ಮಕ್ಕಳು ಸ್ಪಾಟ್ ಆಗೋಗರು. ಏನೋ ದೇವ್ರು ಇದ್ ಮಾಡಿ ಇವತ್ತು ನಮ್ಗೆ ಕರುಣೆ ತೋರಿಸವನೆ, ಆ ಮಕ್ಕಳು ಉಳ್ಕೊಂಡೆವ್ ಸರ್. ಎಷ್ಟು ಲಕ್ಷ ರೂಪಾಯಿ ಹಾನಿ ಆಗಿದೆ ಸರ್? ಒಂದು 5-6 ಲಕ್ಷ ತನಕ ಹಾನಿ. ಏನೇನು ಹಾನಿ ಆಗಿದೆ ಸರ್? ಬಟ್ಟೆ, ಒಡವೆ, ಆಮೇಲೆ ಒಂದು 50-60 ಸಾವಿರ ರೂಪಾಯಿ ದುಡ್ಡೇನೋ ಇತ್ತಂತ ಸರ್. ಓಕೆ, ಈಗ ಸ್ವತಃ ಗ್ರಾಮಸ್ಥರು ಕೂಡ ಅಲ್ಲಿ ಮಾತಾಡ್ತಾ ಇದ್ರು, ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದೆ. ಯಾಕಂದ್ರೆ ಮನೆ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಈ ಮನೆಯಲ್ಲಿ ಇರುವಂತಹ ಏನಿದಾರಲ್ಲ ಅವ್ರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ ಇನ್ನು ಮುಂದೆ. ಯಾಕಂದ್ರೆ ಏನು ಉಳಿದಿಲ್ಲ, ಮನೆ ಪೂರ್ತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಎಲ್ಲವೂ ಕೂಡ ಅಲ್ಲಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಏನೂ ಇಲ್ಲ, ಎಲ್ಲ ಗೋಡೆಗಳು ಕೂಡ ಬಿರುಕು ಬಿಟ್ಟಿದ್ದಾವೆ, ಕೆಲವೊಂದು ವಸ್ತುಗಳು ಕೂಡ ಸುಟ್ಟು ಕರಕಲ ಆಗಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಬದುಕಕ್ಕಾಗಲ್ಲ. ಆದಷ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಈ ಕುಟುಂಬಕ್ಕೆ ಅನ್ನುವಂಥದ್ದು ಅಲ್ಲಿ ಗ್ರಾಮಸ್ಥರು ಕೂಡ ಅಮೋಘ್ ಟಿವಿ ಮುಂದೆ ಮಾತಾಡಿದ್ದಾರೆ. ಹಾಗೆ ಸಾಕಷ್ಟು ನಷ್ಟ ಆಗಿದೆ. ಯಾಕಂದರೆ ನಾವು ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ಸ್ವಲ್ಪ ತೊಂದರೆ ಆದರೆ ಅದಕ್ಕೇನೋ ಒಂದು ಮತ್ತೊಂದು ಮಾರ್ಗವನ್ನು ಹುಡ್ಕೊಳ್ತೀವಿ. ಆದರೆ ಅದೇ ರೀತಿಯಾಗಿ ಇಲ್ಲಿ ಮನೆಯೇ ಸುಟ್ಟು ಹೋಗಿದೆಲ್ಲ, ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರಲ್ಲೂ ಕೂಡ. ಇದು ಆತಂಕ ಮನೆ ಮಾಡಿದೆ. ಯಾಕಂದರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಮತ್ತೊಂದು ಮನೆಗೆ ಏನಾದರೂ ಆಗುತ್ತೆ ಅನ್ನುವಂತಹ ಆತಂಕ ಇಲ್ಲಿ. ಎಸ್, ಸ್ಥಳಕ್ಕೆ ಕೋಟಗೆರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರು ಕೂಡ ಅಮೋಘ್ ಟಿವಿ ಮುಂದೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ರಾತ್ರಿ ಮಳೆ ಮತ್ತು ಗಾಳಿ ಪ್ರಭಾವದಿಂದ ಪ್ರವೀಣ್ ತಾಜ್ ಅವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ
ಒಂದು ಮನೆ ಬೆಂಕಿ ಹತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದೇನಪ್ಪ ಅಂದರೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಿಂದೆ ಇರ್ತಕ್ಕಂಥದ್ದಲ್ಲಿ ಯಾವುದೇ ಸಾವು ನೋವು ಉಂಟಾಗಿಲ್ಲ. ಮನೆಗೆ ಬೆಂಕಿ ಹತ್ಕೊಂಡು ಸ್ವಲ್ಪ ನಷ್ಟ ಉಂಟಾಗಿದೆ. ಆ ನಷ್ಟಕ್ಕೆ ನಮ್ಮ ನಿಯಮಾನುಸಾರ ಸರ್ಕಾರದಿಂದ ಏನು ಅವಕಾಶ ಇದೆ ಆ ಪರಿಹಾರ ಕೊಡೋದಕ್ಕೆ ಅದನ್ನು ಕೂಡಲೇ ಅದನ್ನು ಮಂಜೂರು ಮಾಡೋಂಥ ವ್ಯವಸ್ಥೆನ ಮಾಡ್ತೀನಿ. ಏನೇನಾಗಿದೆ, ಏನು ಹಾನಿ ಆಗಿದೆ ಸರ್? ಹಾನಿ ಅದು ಬಟ್ಟೆ ಮತ್ತು ಇದು ಸುಟ್ಟೋಗಿದೆ. ಅಂಥ ಮೇಜರ್ ಹಾನಿ ಅದಕ್ಕೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಏನು ರಿಪೋರ್ಟ್ ಕೊಡ್ತಾರೆ ಆ ವರದಿ ಮೇಲೆ ನಾವು ಕ್ರಮ ಸರ್. ಏನು ಗೊತ್ತಾ, ಇವರ ಬೆಸ್ಕಾಂ ಅಧಿಕಾರಿಗಳನ್ನು ಇವತ್ತೇ ಸಭೆಯನ್ನು ಕರೆದು ಇವತ್ತೇ ನಾನು ಮಾತಾಡ್ತೀನಿ. ಯಾಕಂದರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಗಾಳಿ ಇರೋದರಿಂದ ಒಂದು ನಮ್ಮ ತಾಲೂಕಿನಲ್ಲಿ ಯಾವುದೇ ಹಾನಿ ಸಂಭವಿಸಬಾರ್ದು ಅನ್ನೋದು ನನ್ನ ಮೂಲ ಉದ್ದೇಶ ಮತ್ತು ಒಬ್ಬರಿಗೂ ಕೂಡ ಅನಾಹುತ ಆಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಅದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಕೂಡಲೇ ಇವತ್ತೇ ಎಲ್ಲ ಬೆಸ್ಕಾಂ ಅಧಿಕಾರಿಗಳ ಸಭೆ ಕರೆದು ಯಾವುದೇ ರೀತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದಂಗೆ, ಅತಿ ಹೆಚ್ಚು ಮಳೆಯಾದಾಗ ಎಲ್ಲೂ ಅನಾಹುತ ಆಗದಂಗೆ ನಾವು ಕ್ರಮ ವಹಿಸಿಗೆ. ಮೇನ್ ಕಾರಣನೇ KBAEE ಕೊರಟಕೆರೆಯವರು. ಅವ್ರಿಗೆ ಎಷ್ಟು ಸರಿ ಫೋನ್ ಮಾಡಿ ವರ್ಷದಿಂದಲೂ ಹೇಳ್ತಾ ಇದ್ದೀವಿ ಇದನ್ನು, ಇಂಥವೆಲ್ಲ ಬಗೆಹರಿಸಿ, ಮತ್ತು ಕಬ್ಬಿಣದ ಕಂಬ ಇರ್ಬೋದು, ಈ ಲೈನುಗಳು ಏನೇನು ಹೆಚ್ಚು ಕಮ್ಮಿ ಆಗಿವೆ, ಜಗ್ಗಿರೋವು, ಇಂಥವೆಲ್ಲ ಹೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಮತ್ತು ಎಷ್ಟು ಸಾರಿ ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡಲ್ಲ. ಮೊದಲು ಅವ್ರು ಹೋಗ್ಬೇಕು, ಇಲ್ಲಿ ನಮಗೆ 24 hours ಕರೆಂಟ್ ಇಲ್ಲಿ ಒಳನಳ್ಳಿನಲ್ಲಿ ಏನು ಇತ್ತು ಅದನ್ನು ಕಂಟಿನ್ಯೂ ಮಾಡಬೇಕು. ಇವ್ರು ಏನಾಗುತ್ತೆ, ಬಿಡಿಪುರದಲ್ಲಿ ಹೋದ್ರೂ ಇಲ್ಲಿ ಕರೆಂಟ್ ತೆಗಿತಾರೆ, ಅಕ್ಕಜಳ್ಳಿ ಒಳಗೆ ಹೋದ್ರೂ ತೆಗಿತಾರೆ, ಯಾವ ಹಳ್ಳಿಗೆ ಹೋದ್ರೂ ತೆಗಿತಾರೆ. 24 hours ಕರೆಂಟ್ ಏನಿತ್ತು ಅದನ್ನು ಯಥಾಸ್ಥಿತಿ ಮಾಡಿಕೊಡ್ಬೇಕು. ಇದಕ್ಕೆಲ್ಲ ಮೇನ್ ಕಾರಣ KB ನಿರ್ಲಕ್ಷ್ಯ. ಮೊದಲು KBAEE ತೆಗಿಬೇಕು. ನಾವು ಪರಮೇಶ್ವರ್ ಸಾಹೇಬರು ಪರ ಹೋಗಿ ಅಲ್ಲಿ ಮಾತಾಡಿ ಅವ್ರ ಬಗ್ಗೆ ಹೇಳ್ತೀವಿ. ಆದಷ್ಟು ಅವರು ಎಚ್ಚರಿಕೆ ವಹಿಸಿ ಇದನ್ನು ಏನೇನು ಕಬ್ಬಿಣದ ಕಂಬಗಳವೆ ಅವೆಲ್ಲ ತೆಗೆದು ಅದಕ್ಕೆ ತಕ್ಷಣ ಕಾರ್ಯಗತ ಆಗಬೇಕು, ಅದನ್ನು ಒಂದು ಅನುಕೂಲ ಮಾಡಿಕೊಡ್ಬೇಕು. ಅದಕ್ಕೋಸ್ಕರನೇ ಇವತ್ತಿಂದಲ್ಲ, ಅದು ಚಿಕ್ಕಪಟ್ಟೆ ವರ್ಷಗಳಿಂದ ಆಗ್ತವೆ. ಅದನ್ನ ಎಷ್ಟು ಸಾರಿ ಹೇಳಿದ್ರು ನಿರ್ಲಕ್ಷ್ಯ ತೋರಿಸ್ತವೆ. ನಾನು ರಾತ್ರಿ ಸಮೇತ ನಮ್ಮ ಒಳನಳ್ಳಿ ಯೋಗೇಶ್ವರ್ AEE ಮಾತಾಡಿದ್ದೀನಿ. ಅವರು ಇಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ, ಸರ್ ನಮಗೆ KBD ಇತ್ತಲ್ಲ ನೀವು ಯಾಕೆ ತೆಗೆದ್ರಿ ಅಂತ ಹೇಳಿದೆ. ಇಲ್ಲ ಸರ್ ಅದೇನೋ ಬೇರೆ ಥರ ಆಗಿದೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ಆದರೂ KB ಕೊರಟಕೆರೆ AEE ಅವರಂತೂ ಫುಲ್ಲು ನಿರ್ಲಕ್ಷ್ಯ. ಫೋನ್ಗಳೇ ರಿಸೀವ್ ಮಾಡಲ್ಲ. ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಒಂದು ಇದು ಮಾಡಿ ಇಲ್ಲಿ ನಮ್ಮ ಒಳನಳ್ಳಿ ಇರ್ಬೋದು ಟೌನ್ ಲಿಮಿಟ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು. ಎಸ್, ಈಗಾಗಲೇ ಸ್ಥಳಕ್ಕೆ ಕೊರಟಗೆರೆಯ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಜೊತೆಗೆ ತೋಟಗಾರಿಕೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಮಾತಾಡಿದರು. ಬಹಳ ಅಚ್ಚುಕಟ್ಟಾಗಿ ಕೂಡ ಮಾತಾಡಿದರು ತಹಶೀಲ್ದಾರ್ ಅವರು. ಈ ಮನೆಯಲ್ಲಿ ಯಾರೂ ಇರಲಿಲ್ಲ, ಆದರೆ ಈ ಬಿರುಗಾಳಿ ಆರ್ಭಟಕ್ಕೆ ಇಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಆದರೂ ನಮ್ಮ ಬೆಸ್ಕಾಂ ಅಧಿಕಾರಿಗಳು ಎಲ್ಲರ ಜೊತೆಗೆ ಕೂಡಿ ನಾನು ಒಂದು ಸಭೆಯನ್ನು ಮಾಡ್ತೀನಿ. ನಮ್ಮ ಗ್ರಾಮದ ಜನರಿಗೆ ಯಾವುದೇ ತೊಂದರೆ ಆಗದೇ ಇರುವ ಹಾಗೆ ನಾನು ನೋಡ್ಕೊಳ್ತೀನಿ. ಏನಾದರೂ ಒಂದು ಸರ್ಕಾರದಿಂದ ನಾನು ಪರಿಹಾರವನ್ನು ಕೊಡಿಸ್ತೀನಿ ಈ ಕುಟುಂಬಕ್ಕೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಅವರು. ನಿಜಕ್ಕೂ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಅಕಸ್ಮಾತ್ ಆಗಿ ಯಾರಾದರೂ ಒಬ್ಬರು ಮನೆಯಲ್ಲಿ ಇದ್ರು ಅಂತಂದರೆ ಏನಾಗ್ತಿರ್ಲಿಲ್ಲ ಅವರ ಪರಿಸ್ಥಿತಿ, ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಯಾಕಂದರೆ ಈ ನೋಡಿ ಈ ದೃಶ್ಯವನ್ನು ನಾವು ನೋಡ್ತಾ ಇದ್ರೆ ಒಂದೊಂದು ವಸ್ತುಗಳು ಕೂಡ ಇಲ್ಲಿ ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಮನುಷ್ಯ ಉಳಿತಾ ಇದ್ದ ಅನ್ನುವಂತಹ ಒಂದು ಆತಂಕ ಇಲ್ಲಿ ಅಲ್ಲಿರುವಂತಹ ಗ್ರಾಮಸ್ಥರಲ್ಲೂ ಕೂಡ ಅದೇ ಆತಂಕ ಮನೆ ಮಾಡಿದೆ. ಈ ಮನೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಮತ್ತೆ ನಮ್ಮ ಮನೆಗಳಿಗೆ ಏನಾದರೂ ಆಗಬಹುದೇನೋ ಅನ್ನುವಂತಹ ಆತಂಕ. ಯಾಕಂದರೆ ಬಿರುಗಾಳಿಯ ಆರ್ಭಟ ಸತತವಾಗಿ ಈಗ ಒಂದು ವಾರದಿಂದ ಆಗ್ತಾನೇ ಇದೆ. ಒಂದೊಂದು ಕಡೆಗೆ ಮಳೆ, ಒಂದೊಂದು ಕಡೆಗೆ ಗಾಳಿ ಸಿಕ್ಕಾಪಟ್ಟೆ ಇದೆ. ಇದರಿಂದ ಜನರಲ್ಲಿ ಒಂದಿಷ್ಟು ಆತಂಕ ಇಲ್ಲಿ. ಎಸ್, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಬಿರುಗಾಳಿನ ಆರ್ಭಟಕ್ಕೆ ಬಾಳೆ ಬೆಳೆಗಳು ಕೂಡ ನೆಲೆ ಕಚ್ಚಿದ್ದಾವೆ. ಮತ್ತೊಂದು ಕಡೆಗೆ ವಿದ್ಯುತ್ ಅವಘಡದಿಂದ ಕೂಡ ಮನೆ ಕೂಡ ಸಂಪೂರ್ಣವಾಗಿ ಇಲ್ಲಿ ಭಸ್ಮ ಆಗಿದೆ. ಸದ್ಯದ ಪರಿಸ್ಥಿತಿ ಏನಿದೆ, ಹಾಗೆ ತಹಶೀಲ್ದಾರ್ ಅವರು ಕೂಡ ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ? ಅಶಾಗರ ಅಶಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 15 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿ ಹೋಗಿವೆ. ಬಿರುಗಾಳಿ ಸಹಿತ ಮಳೆಗೆ ಶೀಟ್ ಮನೆಗಳೆಲ್ಲ ಹಾರಿ ಹೋಗಿದ್ದಾವೆ. ಜೊತೆಯಲ್ಲಿ ರೈತರು ಬೆಳೆದಂತ ಬಾಳೆ ಬೆಳೆಗಳು ಸಂಪೂರ್ಣವಾಗಿ ನೆಲಗೆಟ್ಟಿದೆ. ಸುಮಾರು ಒಂದು 5-6 lakh ಬೆಳೆ ಬರುವಂತ ಬಾಳೆ ಬೆಳೆ ಸಂಪೂರ್ಣವಾಗಿ ನೆಲಗೆಟ್ಟಿದೆ ಬಿರುಗಾಳಿ ಸಹ ಮಳೆಗೆ. ಇದಲ್ಲದೆ ಕೊಡಗು ತಾಲೂಕಿನ ಒಳವಳ್ಳಿ ಗ್ರಾಮದಲ್ಲಿ ಒಬ್ಬ ಕಾರ್ಮಿಕರ ಮನೆ ಸಂಪೂರ್ಣವಾಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಸುಟ್ಟು ಭಸ್ಮ ಆಗಿದೆ. ಮನೆಯಲ್ಲಿದ್ದಂತ ದವಸ ಧಾನ್ಯಗಳು, ತನ್ನ ಮಗಳ ಮದುವೆಗೆ ಶೇಖರಣೆ ಮಾಡಿದಂತಹ 100,000 rupees ಮೌಲ್ಯದ ಬಟ್ಟೆಗಳು, ಒಡವೆಗಳು, ದವಸ ಧಾನ್ಯಗಳು ಎಲ್ಲ ಸುಟ್ಟು ಕರಕಲಾಗಿ ಈಗ ಆ ಕುಟುಂಬ ಸಂಪೂರ್ಣವಾಗಿ ಬೀದಿ ಬಂದಿದೆ.
ಯಜಮಾನ ಕೂಡ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಯಜಮಾನ ಮಡದಿ ಕೂಡ ಅಲ್ಲಿ ಅವರಿಗೆ ಹಾಸ್ಪಿಟಲ್ ಅಲ್ಲಿಗೆ ಇದ್ದಾರೆ. ಮಕ್ಕಳಿದ್ರು ನಾಲ್ಕೈದು ಜನ ಮಕ್ಕಳಿದ್ರು. ಅದೃಷ್ಟವಶಾತ್ ಆ ಸಮಯದಲ್ಲಿ ಮಕ್ಕಳು ಹೊರಗಡೆ ಇದ್ರು. ಅವ್ರ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಅಥವಾ ಅವ್ರ ಎಂಟು ಮನೆ ತಗೊಂಡ್ ಒಂದಿಬ್ರು ಮೂವರು ದೇವಸ್ಥಾನ ಒಂದಿಬ್ರು ಇದ್ರ ಪರಿಣಾಮ ಅವ್ರಿಗೆ ಏನು ಆಗಿಲ್ಲ. ಇಲ್ಲದಿದ್ರೆ ರಾತ್ರಿ ಚಾರ್ಜ್ ಟಿಕೆಟ್ ಆಗಿರೋ ದೃಶ್ಯ ನೋಡಿದ್ರೆ ಅಲ್ಲಿ ಯಾರು ಕೂಡ ಉಳಿತಾಯ ಇಲ್ಲ ಅಂತಾನೆ ಅನ್ಸುತ್ತೆ. ಎಸ್ ಮೂರ್ತಿ, ಈ ಹೊಳವನಹಳ್ಳಿಯಲ್ಲಿ ಎಷ್ಟು ಮನೆಗಳಿದಾವೆ? ಅಲ್ಲಿ ಹೊಳವನಹಳ್ಳಿಯಲ್ಲಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 450 ಮನೆಗೂ ಹೆಚ್ಚು ಮನೆಗಳಿದೆ. ದೊಡ್ಡ ಹುಬ್ಬಳ್ಳಿ ಗ್ರಾಮ ಪಂಚಾಯತಿ ಕೇಂದ್ರ ಸಲಹದು ಅಲ್ಲಿ ಸುಮಾರು ಈ ಬೆಸ್ಕಾಂ ಇಲಾಖೆಯಿಂದ ಬೆಸ್ಮ ಇಲಾಖೆ ವಿರುದ್ಧ ಕೂಡ ಆಕ್ರೋಶ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕಬ್ಬಿಣದ ವಿದ್ಯುತ್ ಕಂಬಗಳು ಇನ್ನೂ ಇದಾವೆ. ಆ ಕಬ್ಬಿಣದ ಕಂಬಗಳು ತೆರವು ಮಾಡಬೇಕಂತ ಸರ್ಕಾರ ಇದಾಗಲೇ ಸುಮಾರು ಸತಿ ಆದೇಶ ಮಾಡಿದೆ. ಆದೇಶ ಇದ್ರೂ ಕೂಡ ಬೆಸ್ಕಾಂ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಈ ವಿಷಯ ಎಸ್ ಈ ವಿಷಯ ತಹಶೀಲ್ದಾರ್ ಅವ್ರಿಗೆ ನಿನ್ನೆ ಅವರ ಗಮನಕ್ಕೆ ತಂದ್ರ? ಇಲ್ಲ, ಇವತ್ತು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ಕೊಡಿದ್ರು. ಭೇಟಿ ಕೊಟ್ಟ ಸಮಯದಲ್ಲಿ ಈ ಸಂಜೆ 4 ಗಂಟೆಗೆ ಅವರು ಮೀಟಿಂಗ್ ಇರ್ತೀವಿ. ಬೆಸ್ಕಾಂ ಮೀಟಿಂಗ್ ಕರೆದು ತ್ವರಿತವಾಗಿ ಆ ಕಂಬಗಳ ತೆರವು ಮಾಡುವಂತ ಪ್ರಯತ್ನ ಮಾಡ್ತೀನಿ. ಮತ್ತೆ ಕುಟುಂಬಕ್ಕೆ ಏನ್ ನಷ್ಟ ಆಗಿದೆ ಸರ್ಕಾರಕ್ಕೆ ಹಣ ಕೊಡಿಸ್ತೇನೆ. ಮತ್ತೆ ಅಶಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ನಷ್ಟ ಆಗಿದೆ ರೈತರು ಮತ್ತೆ ಜನರಿಗೆ ಅವ್ರಿಗೂ ಕೂಡ ಸರ್ಕಾರದಿಂದ ಬರುವಂತ ಪರಿಹಾರನ ಕೂಡಲೇ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ ಅರ್ಚನಾ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ, ಮನೆಯಲ್ಲೂ ಕೂಡ ಈ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಒಂದು ಕಡೆಗೆ ಈ ಬಿರುಗಾಳಿಯ ಆರ್ಭಟಕ್ಕೆ ಬಾಳೆ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದಾವೆ, ನೆಲೆ ಕಚ್ಚಿದ್ದಾವೆ. ಹಾಗೆ ಒಂದು ಕಡೆಗೆ ವಿದ್ಯುತ್ ಅವಘಡ ಸಂಭವಿಸಿ ಮನೆಯಲ್ಲಿರುವಂತಹ ವಸ್ತುಗಳು ಕೂಡ ಕರಕಲಾಗಿದ್ದಾವೆ. ಇನ್ನು ಯಾರಾದರೂ ಒಬ್ರು ಮನೆಯಲ್ಲಿ ಇದ್ರು ಅಂತಂದ್ರೆ ಏನೋ ಬಹಳ ನಾವು ಹೇಳಬಾರ್ದು, ಅಂತಹ ಒಂದು ಪರಿಸ್ಥಿತಿ ಎದುರಾಗಬಾರ್ದು. ಅಲ್ಲಿ ಈ ನಿಟ್ಟಿನಲ್ಲಿ ಕೋಟಗೆರೆಯ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಅವರು ಕೂಡ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಾನು ಬೆಸ್ಕಾಂ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸ್ತೀನಿ, ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ನಾನು ಸರ್ಕಾರದಿಂದ ಒದಗಿಸಿಕೊಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಬೇಕು.